ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ತಿಂಡಿ ತಿಂದ ಮಕ್ಕಳು ಅಸ್ವಸ್ಥ. ಕೋಲಾರ ತಾಲೂಕು ಅಮ್ಮನಲ್ಲೂರು ಗ್ರಾಮದ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಘಟನೆ. ಹಾಸ್ಟೆಲ್ನಲ್ಲಿ ತಿಂಡಿ ತಿಂದಿದ್ದ 20 ಜನ ಮಕ್ಕಳು ಅಸ್ವಸ್ಥ. ಅಸ್ವಸ್ಥ ಮಕ್ಕಳನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಆಸ್ಪತ್ರೆಗೆ ದಾಖಲು. ಇಂದು ಬೆಳಿಗ್ಗೆ ದೋಸೆ ಚಟ್ನಿ ತಿಂದಿದ್ರು ಮಕ್ಕಳು. ತಿಂಡಿ ತಿಂದ ನಂತರ ಮಕ್ಕಳಲ್ಲಿ ವಾಂತಿ ಭೇದಿ ಹಾಗೂ ಸುಸ್ತು ಕಾಣಿಸಿಕೊಂಡಿದೆ. ನಂತರ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲು. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸ್ವಲ್ಪ ಇದಾಗಿ ಏನಾಗಿದೆ ನಿನ್ಗೆ? ಯಾವ ಹಾಸ್ಟೆಲ್ಲಿದ್ಯಾ? ಅಂಬೇಡ್ಕರ್. ಎಲ್ಲೇ ಇರೋದು? ಯಾವ ಡಿಸ್ಟ್ರಿಕ್ಟ್ ಬರುತ್ತದ? ಏನಾಗಿದೆ? ಏನ್ ಟಿಫನ್ ಮಾಡಿದೆ? ಬೆಳಿಗ್ಗೆ ದೋಸೆ ಚಟ್ನಿ ಮಾಡಿದ್ರು ಸರ್. ಅತ್ತಿಂದಾಗಿಂದ ಎಲ್ಲರಿಗೂ ಸರ್ 35 ಜನಕ್ಕ ವಾಮಿಟ್, ಹೊಟ್ಟೆ ನೋವು ಸರ್, ಎಲ್ಲ ಬಿದ್ದಾಗಿದ್ರು ಸರ್, ಎಲ್ಲ ಆಸ್ಪತ್ರೆ. ನಿಮ್ದು ಯಾವುದು? ತಳಗೋರ ಸರ್. ಎಷ್ಟು ಜನ ಇದೆ ನಿಮಗೆ? ಹಂಗಾಗಿದೆ 35 ಜನಕ್ಕಾಗಿ ಸರ್. 35 ನಿಮಗೆ? 5 ಜನಕ್ಕೆ ಏನಾಗಿದೆ? ವಾಮಿಟ್ ಇದೆ ಸರ್. ಹಾಂ, ವಾಮಿಟ್. ಅವ್ರು 5 ಜನ ಇದ್ರೆ ಇನ್ನೊಬ್ರು 4 ಜನ? 4. ಒಬ್ಬನ ಹೆಸರು ಗೌತಮ್, ವಿಕ್ರಮ್, ಮದನ್ ಎಕ್ಸೆ, ಮೇಘನಂದ, ಮದನ್. ವಿಕ್ರಮ್ ಡ್ಯಾಡಿ. ವಿಕ್ರಮ್ ಅವ್ರ ಡ್ಯಾಡಿ ಅಲ್ಲಿದೆ ನೋಡಿ ಸರ್. ನಿಮ್ಗೆ ನಿಮ್ಮ 5 ಜನಕ್ಕೆ ಮಾತ್ರ ವಾಮಿಟ್ ಸ್ಟಾರ್ಟ್ ಆಯ್ತಾ? ಆಮೇಲೆ ಅವ್ರಿಗೆಲ್ಲ ಆಯ್ತು ಸರ್. ಅವ್ರಿಗೆಲ್ಲ ಆಯ್ತು ಸರ್. ಅವ್ರಿಗೆ ಅವ್ರಿಗೂ ಕೋಲಾರ್ಗೆ ಹೋಗೋರು ಸರ್. ಅವರು ಕೋಲಾರ್ಗೆ ಹೋಗೋರು. ನಾನು 6ನೇ ತರಗತಿ ಓದುತ್ತಿದ್ದೀನಿ. ಅಮ್ಲರ ಹಾಸ್ಟೆಲ್ ಆಗಿದ್ದೀನಿ. ಬೆಳಗ್ಗೆ ದೋಸೆ ಚಟ್ನಿ ಹಾಕಿದ್ರು. ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ನಾನು ಶೂಗಳು ಬಟ್ಟೆಗಳು ಹಾಕ್ಕೊಂಡು ಆಮೇಲೆ ಈಚೆ ಬಂದು ಶೂ ಹಾಕ್ಕೊತಾ ಇದ್ರೆ ಆಮೇಲೆ ಆಮೇಲೆ ವಾಮಿಟ್ ಹಾಕೋತ ಆಮೇಲೆ ಅಲ್ಲ ವಾಮಿಟ್ ಮಾಡ್ಕೊಂಡು ಅಲ್ಲ ಇದ್ರೆ ಆಮೇಲೆ ಎಷ್ಟು ಜನ ಹುಡುಗರು ನೀವೆಲ್ಲ? ನಾವೆಲ್ಲ 15-20 ಜನ ಇದ್ದೀವಿ. 20 ಜನಗಳು ಏನಾಗ್ತಾಯಿದೆ ನಿಮಗೆ? ಸುಸ್ತು. ವಾಮಿಟ್. ಬೆಳಗ್ಗೆ ಟಿಫನಲ್ಲಿ ಏನು ಕೊಟ್ಟರು? ದೋಸೆ ಚಟ್ನಿ. ತಿನ್ನೋ ಟೈಮಲ್ಲಿ ಯಾವ ರೀತಿಯಲ್ಲಿ ಏನಾನ ಪ್ರತಿದಿನ ಅದೇ ಕೊಡ್ತಾರ ಬೇರೆ ಚೇಂಜಸ್ ಕೊಡ್ತಾರೆ? ಹಾಂ, ಇವತ್ತು ಯಾಕೆ ಹಂಗಾಯ್ತು? ಇದು ಮಂಗಳವಾರ ಅನ್ನ ಮಾಡಿದ್ರು. ಅನ್ನ ನಾಕೆ ಸಿಕ್ಕಕ್ಕೆ ಮಾಡೋಣ. ಮತ್ತೆ ಯಾರು ಕರ್ಕೊಂಡು ಬಂದ್ರಿ ಹಾಸ್ಪಿಟಲ್? ಇದು ವಿಕ್ರಮ್ ಅಂತ ಹೋಗ್ಬೇಕೇ ಅವ್ರ ಅಪ್ಪನ ನೋಡಕ್ ಬಂದಿದ್ನ. ಆವಾಗ ಅವ್ರ ಅಪ್ಪನ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಇದು ಟೀಚರ್ಸ್ ಯಾರು ಇರಲಿಲ್ಲ? ಅಡುಗೆ ಮಾಡೋರು ಯಾರ್ಯಾರು? ಇಬ್ಬರೇನಾ? ಚೆನ್ನಾಗಿ ಮಾಡ್ತಾರೆ? ಇದು ಇವತ್ತು ಪ್ರಾಬ್ಲಮ್ ಆಗಿದೆ? ಅಲ್ಲ, ಇವತ್ತು ಊಟದಲ್ಲಿ ಏನಾನ ಮಿಕ್ಸ್ ಮಾಡಿರೋದು ಆ ರೀತಿ ಏನೋ ಟೇಸ್ಟ್ ಚೇಂಜ್ ಆಗಿರೋದು ಏನೋ ಗೊತ್ತಾ? ಈಗ ನೀನೇ ಹೇಳ್ದಲ್ಲಪ್ಪ ದೋಸೆಯಲ್ಲಿ 3 ದಿನ ಊಟ ಇದು ಹಾಕಿ ಮಾಡಿದಾರೆ ಅಂತ. ಅದು ಮಾಡ್ಬೋದಾ? ಅದು 3 ದಿವಸ ಊಟ ಆಯ್ತು ಅದರಲ್ಲಿ. ನೀನು ನೋಡಿದೆ ಅದು 3 ದಿವಸ ಊಟ? ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.